ನೆಹರು ಅವರ ಕೊಡುಗೆ ಸ್ಥಿತಿ ಆಚರಣೆ ಮಾಡ್ತಾ ಇದ್ದೇವೆ. ನೆಹರು ಅವರ ಹೆಸರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ಈ ದೇಶಕ್ಕೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ಸರಿಯಾದ ರೀತಿಯಲ್ಲಿ ಒಂದು ಫೌಂಡೇಶನ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ನೆಹರು ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿಯವರು ಒಬ್ಬ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ, ನೆಹರು ಮಾಡ ಹೆಸರನ್ನ ತೆಗಿಬೇಕು ಇತಿಹಾಸದಲ್ಲಿ ಅಂತೇಳಿ. ಇನ್ನ ಎರಡು ಮೂರು ಜನ್ಮ ಕೆಲವರು ತಾಳಿದ್ರು ಕೂಡ ಆ ನೆಹರು ಅವರ ಸಾಧನೆಯನ್ನ ಅವರ ಬದುಕು ಈ ದೇಶಕ್ಕೆ ಕೊಟ್ಟಂತ ಫೌಂಡೇಶನ್ ಯಾವುದು ಕೂಡ ತೆಗೆದಾಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹೇಳಿದ್ದೇನೆ. ನಾನು ಮೊನ್ನೆ ರಾಜೀವ್ ಗಾಂಧಿ ಅವರ ವಿಚಾರ ಮಾತಾಡಬೇಕಾದ ಒಂದು ವಿಚಾರ ಹೇಳಿದೆ. ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ನೀವೆಲ್ಲ ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರು ಯಾಕೆ 73rd ಅಮೆಂಡ್ಮೆಂಟ್ ತಂದ್ರು ಅಂತೇಳಿ ಕೆಲವು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೆ. ಹಂಗೆ ನೀವೆಲ್ಲ ಗಮನದಲ್ಲಿ ಇಟ್ಕೊಡ್ಬೇಕು, ನೆಹರು ಅವರು ಸ್ವತಂತ್ರ ಸಂಗ್ರಾಮದ ಪೂರ್ವದಲ್ಲೂ ಕೂಡ ಹಲವಾರು ಮುನ್ಸಿಪಾಲ್ಟಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು. ಅಂದ್ರೆ ಮುನ್ಸಿಪಾಲ್ಟಿಯ ಸದಸ್ಯರಾಗಿದ್ದವರು ಹೋರಾಟವನ್ನು ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಕೆಲಸ ಮಾಡಿ ಪ್ರತಿ ರಾಜ್ಯದಲ್ಲೂ ಕೂಡ ಅವ್ರದೇ ಆದಂತಹ ಸಾಕ್ಷಿ ಗುಟ್ಟಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ. ನಾವು ಇವತ್ತು ಅವ್ರು ಮಾಡಿದ್ದನ್ನೆಲ್ಲ ಈ ಸರ್ಕಾರಗಳು ಮುಚ್ಕೊಂಡು ಬರ್ತಾ ಇದೆ. ಇವತ್ತು HAL ಇರ್ಬೋದು, HMT ಇರ್ಬೋದು, ITI ಇರ್ಬೋದು, ಯಾವ್ದಾದ್ರು ಈ ಸಂಸ್ಥೆಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲೇ, ಬೇರೆ ಕಡೆ ಬೇಡ, ನಿಮ್ ಕಣ್ಗೆ HAL ನಿಮ್ ಕಣ್ ಕಾಣ್ತಾ ಇದೆ, ITI ನಿಮ್ ಕಣ್ ಕಾಣ್ತಾ ಇದೆ, BHEL ನಿಮ್ ಕಣ್ ಕಾಣ್ತಾ ಇದೆ, MML ನಿಮ್ ಕಣ್ ಕಾಣ್ತಾ ಇದೆ. ಯಾವ್ದಾದ್ರು ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ, ಆವತ್ತಿನ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಈ ದೇಶಕ್ಕೆ ಬಡತನ ಬರಬಾರದು ಅನ್ನೋ ದೃಷ್ಟಿಯಿಂದ ಆವತ್ತಿನ ಕಾಲದಲ್ಲೇ ಎಲ್ಲರೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನೆಲ್ಲ ಪ್ರಾರಂಭವನ್ನು ಮಾಡಿದ್ರು. ಈಗ ಆವತ್ತು ಮಾಡಿದಂಥ ಆಸ್ತಿಗಳನ್ನು ಇವತ್ತು ಮಾರಿಕೊಂಡು ಇವತ್ತು ರಾಜ್ಯ ರಾಷ್ಟ್ರಗಳು ಇವತ್ತು ಬೇಕಾದಷ್ಟು ಅದರಿಂದ ಲಾಭವನ್ನು ಪಡ್ಕೊಂಡು ಬರ್ತಾ ಇದೆ. ಅಂದರೆ ಉದ್ದೇಶ ಒಂದು ಯಾವ ದಿಕ್ಕಿನಲ್ಲಿ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕು. ಈಗ ನಾವು ಪ್ರಜಾಪ್ರಭುತ್ವ ಮಾತಾಡ್ತಾ ಇದ್ದೀವಿ, ಅಂಬೇಡ್ಕರ್ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿ ಪ್ರಜಾಪ್ರಭುತ್ವ ತಂದು ಗಣರಾಜ್ಯೋತ್ಸವಕ್ಕೆ ಒಂದು ಫೌಂಡೇಶನ್ ಹಾಕಿ ತ್ರಿವರ್ಣ ಧ್ವಜ ಇಂದ ಹಿಡಿದು ನಮ್ಮ ಸಂವಿಧಾನ ಇಂದ ಹಿಡಿದು ಗಣರಾಜ್ಯ ಇಂದ ಹಿಡಿದು ಎಲ್ಲ ಕೂಡ ಅವತ್ತು ಅವರು ಹಾಕೊಟ್ಟದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಣ್ಮಕ್ಳ ಬಗ್ಗೆ ಅವರಿಗೆ ವಿಶೇಷವಾದಂತ ಗೌರವ. ಅವ್ರು ಹೇಳ್ತಾರೆ ಹೆಣ್ಮಕ್ಳು ಸುಖವಾಗಿದ್ರೆ, ಮಹಿಳೆಯರು ಸಂತೋಷವಾಗಿದ್ರೆ ದೇಶ ಸಂತೋಷವಾಗಿರ್ತದೆ ಅಂತೇಳಿ ಅವರು ಮಾತನ್ನ ಕೂಡ ಅವ್ರು ಹೇಳಿದ್ರು. ಹಂಗೆ ನಾವು ಕೂಡ ನಮ್ಮ ಸರ್ಕಾರ ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಳು ಶಕ್ತಿಶಾಲಿಯಾಗಿರಬೇಕು, ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿರ್ತದೆ, ಮನೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ಕೂಡ ಹೆಣ್ಮಕ್ಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ನಮ್ಮ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ನೇರವಾಗಿ ಹೆಣ್ಮಕ್ಳಿಗೆ ಅವರ ಕೈಗೆ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ.
ಇವತ್ತು ನೆಹರು ಅವರು ಹುಟ್ಟಿದ ಜನ ದಿನ ನಾವು 14th ಪುಣ್ಯತಿಥಿ ದಿನ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಮಕ್ಕಳ ದಿನಾಚರಣೆ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ನಾವು ಮಾಡ್ತೀವಿ. ಅವ್ರು ಕೇಳ್ತಾರೆ ಕೆಲವರು ಆ ಸಂದರ್ಭದಲ್ಲಿ ಏನಕ್ಕೆ ನೀವು ಇದನ್ನ ಹೇಳ್ತಾ ಇದ್ದೀರಿ, ನಿಮ್ಮ ಹೆಸರು ಯಾಕೆ ಬೇಡ ಅಂತೇಳಿ. ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಈ ಮಕ್ಕಳ ಮೇಲೆ ನಾವು ನಂಬಿಕೆ ಇರಬೇಕು. ಈ ಮಕ್ಕಳಲ್ಲಿ ಯಾವ ತರದ ದ್ವೇಷ ಮನೋಭಾವ ಇರುವುದಿಲ್ಲ, ಆಗಿನಂತೆ ಮನಸ್ಸು ಅವ್ರಿಗೆ, ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ದೇಶದ ಮಕ್ಕಳಲ್ಲಿ ಇವತ್ತು ಶಾಲೆಗೆ ಹೋದಾಗ ನಿಮ್ಗೆ ಅನುಭವ ಆಗಿದೆ. ನೀವು ಬಹುಶಃ SSLC ಓದೋದಾಗ ನಿಮ್ಗೆ ನೀವು ಯಾವ ಜಾತಿ ಯಾವ ಧರ್ಮ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಿಮ್ಗೆ ನನಗೂ ಗೊತ್ತಿಲ್ಲ. ನಾನು ಅಸೆಂಬ್ಲಿ ನಿಂತ್ಕೊಳ್ಳೋದು ನನಗೆ ಇನ್ನ ನನ್ನ ಜಾತಿ ಬಗ್ಗೆ ನಾನು ಚರ್ಚೆ ಮಾಡಿದವನಲ್ಲ. ಸೊ ಹಂಗೆ ಹಾಲಂತೆ ಮನಸ್ಸು ಮಕ್ಕಳಿಗಿರ್ತದೆ. ಅದರಿಂದ ಈ ದೇಶ ಒಗ್ಗಟ್ಟಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ವಿಶಾಲ ಮನೋಭಾವ ಇರಬೇಕು ಅಂತೇಳಿ ಅವರ ಹುಟ್ಟಿದ ಜನ್ಮವನ್ನ ಚಿಲ್ಡ್ರನ್ಸ್ ಡೇ ಅಂತ ಆಯ್ಕೆ ಮಾಡಿ ಅಂತೇಳಿ ಅವತ್ತು ಆಯ್ಕೆ ಮಾಡಿ ಇವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತೀವಿ. ಅವತ್ತೇ ನಮ್ಮ ಕೋಆಪರೇಟಿವ್ ದಿನ ಕೂಡ ನಾವು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಅವರ ಪ್ರತಿಯೊಂದು ಸಾಕ್ಷಿ ಗುಡ್ಡೆಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೊಟ್ಟಂತದ್ದು, ಸಂವಿಧಾನ ವ್ಯವಸ್ಥೆಗೆ ಕೊಟ್ಟಂತದ್ದು ಎಲ್ಲ ಕೂಡ, ಆಮೇಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿದೇಶ ನೀತಿಗಳು, ಆಮೇಲೆ ಹೊರಗಡೆ ದೇಶದವರು ನಮ್ಮ ದೇಶದ ಬಗ್ಗೆ ಪ್ರಾರಂಭ ಮಾಡಿದಂತ ಒಂದು ಗೌರವ ಇವನ್ನೆಲ್ಲ ಕೂಡ, ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಪವರ್ ಬ್ರಿಟಿಷರ್ಸ್ಗೂ ನಮಗೂ ಮಧ್ಯೆ ಇದ್ದಂತ ಬಹಳ ಈಸಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಅವರ ಗೌರವ ಅವರ ಘನತೆಗೆ ತಕ್ಕಂತೆ ಬಹಳ ಇಡೀ ವಿಶ್ವ ಅವರನ್ನ ಬಹಳ ಗೌರವದಿಂದ ಕಾಣ್ತಿದ್ದನ್ನು ಕೂಡ ಇತಿಹಾಸದಲ್ಲಿ ಇವತ್ತು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಇವತ್ತು ತಮ್ಗೆ ನಾನು ಇವತ್ತು ಸಂದರ್ಭದಲ್ಲಿ ಹೇಳೋದು, ಈಗ ನೀವೆಲ್ಲ ಕಷ್ಟಪಟ್ಟು ನಮ್ಮ ಸರ್ಕಾರ ತಂದಿದ್ದೀರಿ, ನೀವೆಲ್ಲ ದುಡಿದಿದ್ದೀರಿ, ನಿಮ್ಮ ಪ್ರತಿಯೊಂದು ಶ್ರಮ ಕೂಡ ಈ ಸರ್ಕಾರಕ್ಕೆ ಪಾತ್ರ ಆಗಿದೆ. ಅಂದರೆ ಬರೀ ನೀವು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ನಮ್ಮೇಲೆ ನಂಬಿ ಇವತ್ತು ನಮಗೆ ವಿಶ್ವಾಸ ಇಟ್ಟು ನಮ್ಮ ಸರ್ಕಾರವನ್ನು ತಂದಿದ್ದಾರೆ. ಇವತ್ತು ಅದೇ ಸರ್ಕಾರದ ಫೌಂಡೇಶನಿಂದ ಕರ್ನಾಟಕದಿಂದನೇ ಇವತ್ತು ಇಂಡಿಯಾ ಅಲೈನ್ಸ್ ಇಲ್ಲಿಂದನೇ ಅದು ಮತ್ತೆ ಬೆಂಗಳೂರಿನಿಂದನೇ ಪ್ರಾರಂಭ ಆಗಿದ್ದನ್ನು ಕೂಡ ತಮ್ಮ ತಲೆಯಲ್ಲಿ ಇರಲಿ. ಇದು ಕರ್ನಾಟಕ ಆಸ್ ಕ್ರೀಡೆ ಫೌಂಡೇಶನ್, ಇಲ್ಲೇ ನಮ್ಮ ಎಲ್ಲ ರಾಷ್ಟ್ರದ ನಮ್ಮ ಎಲ್ಲ ನಾಯಕರುಗಳು ಬಂದು ಇಲ್ಲೇ ಬಂದು ಅದನ್ನು ಮಾಡಿ ಇದನ್ನ ಇಂಡಿಯಾ ಒಕ್ಕೂಟ ಇಲ್ಲೇ ರಚನೆ ಆಗಿ ಅದಕ್ಕೊಂದು ಇಲ್ಲೇ ಹೆಸರು ಕೊಟ್ಟು ಅದಕ್ಕೆ ಒಂದು ಪ್ರಾರಂಭ ಮಾಡಿದ್ರು. ಎಲ್ಲ ಕಡೆ ಒಳ್ಳೊಳ್ಳೆ ಶುಭಶೂಚನೆ ಬರ್ತಾ ಇದೆ. ಬಹುಶಃ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗದೆ EVM ಏನೇನು ಮಾತಾಡ್ತಾರಲ್ಲ ಅದರಲ್ಲಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಂತಂದ್ರೆ ನಮ್ಗೆ ಜನ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ನನಗೆ. ನಾನು ಇವತ್ತು ಜವಾಹರಲಾಲ್ ನೆಹರು ಅವರು ಕಾರ್ಯಕರ್ತರಾಗಿ ಈ ದೇಶಕ್ಕೆ ದುಡಿದಂಥವ್ರು, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಆಗಿನ ಮುಂಚಿತ್ವಕ್ಕೆ, ಮುನ್ಸಿಪಾಲಿಟಿ ಮೆಂಬರ್ ಆಗಿನ ಮುಂಚಿತ್ವಕ್ಕೆ, ಅಧ್ಯಕ್ಷ ಆಗಿನ ಮುಂಚಿತ್ವಕ್ಕೆ ಆದ್ಮೇಲೆ ಕೂಡ ಪಕ್ಷದಲ್ಲಿ ದುಡ್ಕೊಂಡು ಬಂದಿರ್ತಾರೆ. ಸೊ ಅದಕ್ಕೆ ನಾನು ತಮಗೆಲ್ಲ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ, ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಒಂದು ಕರೆ ಕೊಡ್ತಾ ಇದ್ದೀನಿ. ಇವತ್ತು ನಾವು ಯಾರ್ಯಾರು 10 ವರ್ಷ 5 ವರ್ಷ 2 ಟರ್ಮ್ ಆಗಿದೆ ಎಲ್ಲ ಬ್ಲಾಕ್ ಅನ್ನು ಕೂಡ ಡಿಸಾಲ್ವ್ ಮಾಡಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಸಿದ್ಧತೆಯನ್ನು ಇಟ್ಕೊಂಡ್ಬಿಡ್ತೀವಿ. ನಾವು ಮಾಡಬೇಕಾಗಿದೆ, ನ್ಯೂ ಬ್ಲಡ್ ಹೊಸ ರಕ್ತ ಈಗ ನಮಗೆ ಅವಶ್ಯಕತೆ ಇದೆ. ಈಗ ತಾವೆಲ್ಲ ಗಮನಿಸಿದ್ದೀರಿ, ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾನು ಸಿದ್ದರಾಮಯ್ಯನವರು ನಮ್ಮ ವರಿಷ್ಠರು ಕೂತ್ಕೊಂಡು ಮಾತಾಡುವಾಗ ಈ ವರ್ಷ ಎಷ್ಟು ಜನ ಯಂಗರ್ ಜನರೇಷನ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನ ಎಲ್ಲೂ ಕೂಡ BJP ಗಲಾಟೆ ಮಾಡ್ಕೊಂಡಂಗೆ BJP ಸುಮಾರು 15 ಜನಕ್ಕೆ ಸಿಟಿ ಮೆಂಬರ್ಸ್ಗೆ ಅವ್ರು ಟಿಕೆಟ್ ಕೊಡಕ್ ಆಗ್ಲಿಲ್ಲ ಅಂತದ್ರಲ್ಲಿ ನಾವು ಎಲ್ಲೂ ಗೊಂದಲ ಇಲ್ಲದೆ ಎಲ್ಲ ಹೊಸ ಮುಖಗಳಿಗೆ ಮುಂದಕ್ಕೆ 16 ವರ್ಷ ರಾಜಕಾರಣ ಮಾಡಬೇಕು,
ಜನರ ಮಧ್ಯೆ ಹೋಗ್ಬೇಕು ಅಂತೇಳಿ ಯುವಕರನ್ನ ಆಯ್ಕೆ ಮಾಡಿ ಸಂಘಟನೆಯಲ್ಲಿದ್ದವರು ಜವಾಬ್ದಾರಿ ಮಂತ್ರಿಗಳ ಕೆಲವು ಮಕ್ಕಳಿರ್ಬೋದು, ಕೆಲವೆಲ್ಲ ಅವರು ಕೂಡ ಪಕ್ಷದ ಸಂಘಟನೆ ತೊಡಗಿಸಿಕೊಂಡಿದ್ದಂಥವ್ರು, ಆಪರೇಷನ್ ಇದ್ದಂಥವ್ರು, ಅಂಥವ್ರಿಗೆ ನಾವು ಹುಡುಕಿ ಒಂದು ಎರಡು ಸೀಟ್ ಮಾತ್ರ ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದು ನಮ್ಮಿಂದ ದೂರ ಹೋಗಿದ್ದವ್ರನ್ನ ಕರ್ಕೊಂಡು ತಿರ್ಗಿ ವಾಪಸ್ ಸೀಟ್ ಕೊಟ್ಟಿದ್ದು ಬಿಟ್ಟರೆ ಮಿಕ್ಕಿದ ಎಲ್ಲ ಬಹಳ ನಿಷ್ಠೆ ಆಗಿದ್ದಂಥವ್ರಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ರು ಕೂಡ ತಾವೆಲ್ಲ ಗಮನಿಸ್ಕೊಂಡಿದ್ದೀರಿ. ಇನ್ನೊಂದು ಒಂದು ದೊಡ್ಡ ಸಂದೇಶ ನಿಮಗೆ ನಾನು ಕೊಡಬೇಕು ಅಂತಂದರೆ, ಈಗ ನಿಮಗೆ ಒಂದು ನಾನು ಟಾಸ್ಕ್ ಒಂದನೇ ತಾರೀಕು ಆಫೀಸ್ ಬಿಲ್ಸ್ ಮೀಟಿಂಗ್ ಕರೆದಿದ್ದೀನಿ. ಒಂದನೇ ತಾರೀಕಲ್ವಾ, ಒಂದನೇ ತಾರೀಕು ಕೆ ಪಿ ಸಿ ಆಫೀಸ್ ಬಿಲ್ಸ್ ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ ಕುಟುಂಬ ಅಂತೇಳಿ ಒಂದು ಹೊಸದಾಗೆ ನಾವು ತಯಾರು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕ್ರಮ. ಅದು ಏನಂದ್ರೆ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಬೂತ್ನಲ್ಲಿ ಮೂರು ಹಳ್ಳಿ ಇರ್ಬೋದು ಒಂದು ಹಳ್ಳಿ ಐವತ್ತೈವತ್ತು ಜನ ಸದಸ್ಯರನ್ನ ಕಂಪ್ಲೀಟ್ ಆಗಿ ಐವತ್ತು ಫ್ಯಾಮಿಲಿನ ಮಾಡಬೇಕು. ಮುಂದಕ್ಕೆ ಆ ಊರಿನಲ್ಲಿ ಏನೇ ಬೂತಲ್ಲಿ ಕಾರ್ಯಕ್ರಮ ಕಾರ್ಯಕರ್ತ ಮಾಡಬೇಕಾದ್ರೂ ಕೂಡ ನಾವು ಐವತ್ತು ಜನ ಸೇರಿ ತೀರ್ಮಾನ ಮಾಡಿ, ಯಾಕೆಂದ್ರೆ ಪಕ್ಷನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆಯನ್ನು ನಾವು ಮಾಡಲಿಲ್ಲ ಅಂತಂದ್ರೆ, ಈಗ ನೋಡಿ ಬಿಜೆಪಿಯವರು ಆರ್ ಎಸ್ ಎಸ್ನೆಲ್ಲ ಉಪಯೋಗಿಸ್ಕೊಂಡ್ರು, ಈಗ ನಡ್ಡಾ ಹೇಳ್ಬಿಟ್ಟವ್ರೆ ನಮ್ಗೆ ಆರ್ ಎಸ್ ಎಸ್ ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ, ಮುಂದಕ್ಕೆ ಅವ್ರ ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅದಕ್ಕೆ ನಾನು ಈಗ ವ್ಯಾಖ್ಯಾನಕ್ಕೆ ಇವತ್ತು ನಾನು ಹೋಗುದಿಲ್ಲ. ಅವ್ರ ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಝೀರೋ ಅನ್ನೋದು ಕೂಡ ಈಗ ನಾನು ಅದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ. ಆಮೇಲೆ ನಾನು ನಿಧಾನಕ್ಕೆ ನಾನು ಮಾತಾಡ್ತೀನಿ ಆ ವಿಚಾರನ ಯಾವ್ದೋ ಬೇರೆ ಸಂದರ್ಭದಲ್ಲಿ. ನಿಮ್ಗೆ ಈ ಪುಣ್ಯ ಸಂದರ್ಭದಲ್ಲಿ ನಿಮ್ಗೆ ಹೇಳದಷ್ಟೇ, ಎಷ್ಟೇ ದೊಡ್ಡ ಲೀಡರ್ ಆಗಿರ್ಲಿ, ಯಾರೇ ಆಗಿರ್ಲಿ, ನೀವು ಎಂ ಪಿ ಆಗಿರ್ಲಿ, ಎಮ್ ಎಲ್ ಎ ಆಗಿರ್ಲಿ, ಮಂತ್ರಿ ಆಗಿರ್ಲಿ, ಆಫೀಸ್ ಬೇರೆ ಆಗಿರ್ಲಿ, ಚೇರ್ಮನ್ ಆಗಿರ್ಲಿ, ನಿಮ್ಗೆ ಈ ಜವಾಬ್ದಾರಿನ ತೆಗೆದುಕೊಂಡು ಪಾರ್ಟಿಗೆ ನೀವು ಕಾಂಟ್ರಿಬ್ಯೂಟ್ ನೀವು ಮಾಡಲೇಬೇಕಾಗ್ತದೆ, ಈ ಕುಟುಂಬನ ಬೆಳೆಸಲೇಬೇಕಾಗ್ತದೆ, ನಾವು ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ, ಕಾರ್ಯಕರ್ತರಿಗೆ ನಾವು ಶಕ್ತಿಯನ್ನು ತುಂಬಲೇಬೇಕಾಗ್ತದೆ, ಇದಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನಾನು ಕರೆಯನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ. ಇದಲ್ಲದೆ ನಾನು ಮುಖ್ಯಮಂತ್ರಿಗಳು ನಾವು ಮಾತಾಡಿದ್ದೀವಿ, ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟು ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ 3 ಅವರ್ಸ್ ಕಾಂಗ್ರೆಸ್ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಕೆಲಸ ಇವತ್ತು ಅವರು ಟೈಮ್ ಕೊಟ್ಟಿದ್ದೆ ಅವರು ಒಪ್ಕೊಂಡಿದ್ದಾರೆ. ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಮ್ಮಿಲಲ್ಲ ಮಾಡ್ಕೊಂಡು ಹೋಗೋದಲ್ಲ, ಅದಕ್ಕೆ ಒಂದು ಸೈಡ್ ಯಾರು ಭೇಟಿ ಮಾಡಬೇಕು, ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು, ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಅರ್ಜಿ ಕೊಟ್ಟಿರಬೇಕು, ಎಲ್ಲ ಜಿಲ್ಲೆಗೂ ರೆಪ್ರೆಸೆಂಟೇಷನ್ ಈ ತಿಂಗಳು ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಇರ್ತದೆ. ಆ ರೀತಿ ಅದಕ್ಕೆ ಒಂದು ಸಿಸ್ಟಮ್, ಇಬ್ರು ಆಫೀಸ್ ಬೇರೆಷ್ಟ ಅದಕ್ಕೆ ವರ್ಕಿಂಗ್ ಪ್ರೈಡ್ ಒಬ್ಬರನ್ನ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಅಲ್ಲಿ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದು ಜಾಗದಲ್ಲಿ ಬಂದು ದುಂಬಿಲ್ ಕೂತ್ಕೊಂಡು ಅಲ್ಲೇರೋ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರು ಬಂದು ಭೇಟಿ ಮಾಡ್ತಾರೆ ಅವ್ರದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು, ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರಬೇಕು. ಮೆಂಬರ್ಶಿಪ್ ಎಂಟ್ರಿ ಆಗದೆ ಅವನು ಯಾರೋ ಬಂದು ಈಗ ಯಾರೋ ನನ್ನ ನಂಟ ನಂಗೆ ಬೇಕಾದವನು ನನ್ನ ಚಿಕ್ಕಪ್ಪನ ಮಗ ನನಗೆ ಹಂಗೆ ಮಾಡೋನೆ ಅಂತೇಳಿ ಕರ್ಕೊಬಂದು ಭೇಟಿಯಲ್ಲ, ಪ್ಯೂರ್ಲಿ ಕಾರ್ಯಕರ್ತರು, ಬೂತ್ ಕಾರ್ಯಕರ್ತರು ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವ್ರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಆದಂತ ಸಿಸ್ಟಮ್ ಕೂಡ ಮಾಡ್ತೀವಿ. ಅದೇ ರೀತಿ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಬೇರೆಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ಗಳಲ್ಲಿ ಯಾವತ್ತಾವತ್ತು ಬರ್ತಾರೆ ಅಂತ. ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು, ವಾರ ಮುಂಚಿತವಾಗಿ ಒಂದು ಡೇ ಫಿಕ್ಸ್ ಮಾಡ್ತದೆ, ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ, ವಾರ ಮುಂಚಿತವಾಗಿ ನೀವು ಕೂಡ 3 ದಿನ ಮುಂಚಿತವಾಗಿ ಯಾರು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು. ಅವರು ಬಂದು ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಹೋಗ್ಬೇಕು. ಅವ್ರು ಬಂದಾಗ ಬರೀ ಆಫೀಸ್ ಮಾತ್ರ ಸುತ್ತಮುತ್ತಲು ಕೂತ್ಕೊಂಡು ಎಮ್ ಎಲ್ ಎಗಳು ಸುತ್ತಮುತ್ತಲು ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರು ಭೇಟಿ ಮಾಡೋಕ್ಕಿಲ್ಲ. ಈಗ ನನಗೆ ಬಹಳ ಮುಜುಗರ ಆಗ್ತದೆ, ಪಾಪ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ, ಚೀಫ್ ಮಿನಿಸ್ಟರ್ ನೋಡಕ್ ಬರ್ತಾರೆ, ನಾವೆಲ್ಲರೂ ನೋಡೋಕ್ಕಾಗಲ್ಲ. ಯಾರೋ ದೊಡ್ಡ ಸೂಟು ಕೂಡ ಹಾಕೊಂಡಿರೋನ ಮುಂಚಿತಾಗಿ ನಾವು ಕರಿತೀವಿ, ದೊಡ್ಡ ದೊಡ್ಡ ಖಾಲಿ ಬಟ್ಟೆ ಹಾಕೊಂಡಿರೋನ ದೊಡ್ಡ ದೊಡ್ಡ ಕರಿತೀವಿ. ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ. ನಮ್ಮ ಒತ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಕುಂಡ್ಸೋನ ಒಬ್ರು ನಾವು ಮಾತಾಡೋದಿಲ್ಲ. ಈಗ ನಮ್ಮ ಗನ್ಮೆನ್ಗಳು ನಮ್ಮ ಪಿ ಎಗಳು ಕೋರ್ಟ್ ಹಾಕೊಂಡು ಏಕ್ ಕುತ್ಕೊಳ್ಳೋ ಮಾತ್ರ ಜಾಸ್ತಿ ಆಯ್ತು ನಿನ್ ಚೇಷ್ಟೆ. ನೀನು ನನ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ನೀನೇ ಹೇಳ್ತಾ ಇದ್ದೀನಿ. ಸೊ ನಮ್ಮ ಗನ್ಮೆನು ನಮ್ಮ ಪಿ ಎಗಳು ಕೂಡ ಇದಕ್ಕೆ ರೆಡಿ ಆಗ್ಬಿಡ್ತಾರೆ. ಯಾರು ಕೋರ್ಟು ಬಾಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ಕರ್ಕೊಂಡ್ಬಂದು ನಮ್ಮ ಹತ್ರಕ್ಕೆ ಒಳಗಡೆ ಆಂಟಿ ಚೇಂಬರ್ ಕೂಡ್ತಾರೆ, ನಾನೇ ಕೂತ್ಕೊಳ್ಳೋದಿಲ್ಲ ಅವ್ರನ್ನೇ ಕೂಡ್ತಾರೆ. ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ.
ಇದನ್ನೆಲ್ಲ ನಾವು ಮಾಡಬೇಕು. ಇನ್ನ 4 ವರ್ಷ ಇದೆ ಈ ಸರ್ಕಾರ, 4 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ. ಅದಕ್ಕೆ ನಾವೆಲ್ಲ ತರದ ಪ್ಲಾನ್ ಅನ್ನ ಈಗಿಂದನೇ ಹಾಕ್ಬೇಕು. ಅದಕ್ಕೆ ನಾವು ಎಲ್ಲದಕ್ಕೂ ಕೂಡ ನಾವು ತಯಾರು ಮಾಡಿಬಿಟ್ಟು ಒಂದು ಫೌಂಡೇಶನ್ ಹಾಕೋಬೇಕು. ಇದಲ್ಲೇ ಎಲ್ಲರಿಗೂ ನಾನು ಹೇಳಿದ್ದೀನಿ, ನಿನ್ನೆ ಕೃಷ್ಣ ಬೈರೇಗೌಡರು ನಾನು ಮಾತಾಡಿದೆ, ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್ ದೇವಸ್ಥಾನ, ಇದು ದೇವಸ್ಥಾನ. ಈಗ ರಾಮಲಿಂಗಾ ರೆಡ್ಡಿಗೂ ಮಾತಾಡಿದ್ದೀನಿ, ಬೆಂಗಳೂರು ಸಿಟಿ ಆಫೀಸ್ ಕೂಡ ಅಲ್ಲಿ ಹೊಸದಾಗಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ರೇಸ್ ಕೋರ್ಸ್ ರೋಡ್ ಇರೋ ಆಫೀಸ್ ಕೂಡ ಈಗ ಒಡೆದಾಕ್ಬಿಟ್ಟು ಅದು ಕೂಡ ಹೊಸದಾಗಿ ಕಟ್ಟಕ್ಕೆ ಮಾಡಿದ್ವಿ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೂಡ ನೆಕ್ಸ್ಟ್ 1 ಇಯರ್ ಅಲ್ಲಿ ಫೌಂಡೇಶನ್ ಹಾಕಿ ಪ್ಲಾನ್ ಹಾಕಿ ಇದು ತಯಾರಾಗಬೇಕು. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಮಿನಿಸ್ಟ್ರು, MLAಗಳು ಅಕೌಂಟಬಿಲಿಟಿ ತಗೊಂಡು ಆ ಕೆಲಸವನ್ನ ಮಾಡಬೇಕು. ಅದಕ್ಕೆಲ್ಲ ಕೂಡ ಸಜ್ಜಾಗಬೇಕು. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ನಾನು ಮಹದೇವ್ ಕುಂಗೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ದು, ಇಲ್ಲಿ ಮಾಡಲಿಲ್ಲ ಅಂದ್ರೆ ನೋಡಪ್ಪ ನೀನು ಬೇರೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಯ್ತದೆ ಅಂತ ಮಹದೇವ್ ಕುಂಗು ಹೇಳಿದೆ. ಜಾರ್ಜರು ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ, ಬೇರೆಯವರು ಕೂಡ ಕೆಲವು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಇಷ್ಟು ಮಾತ್ರ ಹೇಳಿ ಇನ್ನು ಬೇರೆ ವಿಚಾರ ನೆಕ್ಸ್ಟ್ ಟೈಮ್ ಮಾತಾಡೋಣ. ಈ ಮಧ್ಯಾಹ್ನ 3 ಗಂಟೆಗೆ ಎಲ್ಲರದು ನಮಗೆ ಝೂಮ್ ಮೀಟಿಂಗ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧದಲ್ಲಿ. ನೀವು ಅಷ್ಟೇ ಆ ಲಿಸ್ಟ್ ತೆಗೆದುಕೊಂಡು ಏನಾಗಿರೋ ಬೆಂಗಳೂರು ನಗರದಲ್ಲಿ ಮತ್ತು ಎಲ್ಲೆಲ್ಲಿ ಓಟ್ ಲಿಸ್ಟ್ ತೆಗೆದುಕೊಂಡು ಬರೀ ಕ್ಯಾಂಡಿಡೇಟ್ ಬಿಡಬೇಕು. ಹೋಗ್ಬಿಡಿ, ಕೆಲವರೆಲ್ಲ ಏ ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಬಾರ್ದು ಮಾಡಬಾರ್ದು ಅಂತ ಕಂಡೀಷನ್ ಅವೆಲ್ಲ ಇಲ್ಲ. ಅವ್ರದ್ದು ಎಲ್ಲೆಲ್ಲಿ ಹೋಗಕ್ಕಾಗ್ತದೆ ಅವ್ರು ಹೋಗ್ಬಿಡ್ಬೇಕು. ನೀವು ಹೋಗಿ ವೋಟರ್ ಲಿಸ್ಟ್ನ ಅವ್ರ ಮನೆ ಭಾಗಕ್ಕೆ ಕ್ಯಾಂಡಿಡೇಟ್ಗಳ ಮನೆ ಭಾಗಕ್ಕೆ ಹೋಗಿ ಹುಡುಕಿ ಅವ್ರಿಗೆ ನಮಸ್ಕಾರ ಹೇಳಿ ಅವ್ರ ಕರ್ಕೊಂಡು ಬಂದು ವೋಟ್ ಹಾಕ್ಸಿ ನಮ್ಮ ಕ್ಯಾಂಡಿಡೇಟ್ನ. ನಾವು ಗ್ರಾಜುಯೇಟ್ ಕಾನ್ಫರೆನ್ಸಿನ ಕಳೆದ 3, 4, 5, 6 ಚುನಾವಣೆಯಿಂದ ಯಾವ ಕೂಡ ನಾವು ಗೆದ್ದಿಲ್ಲ. ಆದರೆ ಮೊನ್ನೆ ನಾವು ಇತಿಹಾಸ ಸೃಷ್ಟಿ ಮಾಡಿದ್ವಿ. ಈಗ ಪುಟ್ಟಣ್ಣ ಬಂದು ನಮ್ಮಲ್ಲಿ ಸೇರ್ಕೊಂಡ ಮೇಲೆ ನಾವು ಪುಟ್ಟಣ್ಣ ಗೆದ್ದಿದ್ದಾರೆ. ಇವತ್ತು ಗ್ರಾಜುಯೇಟ್ ಕಾನ್ಫರೆನ್ಸ್ಗೂ ಭಾಳ ನಿಂತಿದ್ದಾರೆ. ಇವೆಲ್ಲ ನಿಂತ್ಕೊಂಡು ಗ್ರಾಜುಯೇಟ್ ಕಾನ್ಫರೆನ್ಸ್ಗೂ ಎಲೆಕ್ಷನ್ ಅನ್ನ 6 ಸೀಟು ಗೆದ್ದಕ್ಕೆ ಮಾತ್ರ ನಮ್ಗೆ ಅಪ್ಪರ್ ಹೌಸ್ ಅಲ್ಲಿ ನಮ್ಗೆ ಮೆಜಾರಿಟಿ ಬಂದು ನಮ್ಮ ಬಿಲ್ಗಳೆಲ್ಲ ಪಾಸ್ ಆಗ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ನನ್ನ ಕ್ಲಾಸಿ ನನ್ನ ಮಾತು ಮುಗಿಸಲಿ. ಎಲ್ಲರಿಗೂ ನಮಸ್ಕಾರ.